ಹೇ ಗೈಸ್, ನೀವೇನಾದರೂ ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡ್ತಿದ್ರೆ ಪವರ್ಫುಲ್ ಆಗಿರೋ ಮೂರು ಟ್ರಿಕ್ಗಳನ್ನ ತಿಳಿಸ್ಕೊಡ್ತೀನಿ. ಟ್ರಿಕ್ ನಂಬರ್ 1, ನೀವು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಮೆನ್ಷನ್ ಮಾಡೋದನ್ನ ಮರ್ತು ಹೋಗಿರ್ತದ. ಸ್ಟೋರಿ ಅಪ್ಲೋಡ್ ಮಾಡಿದ ಮೇಲೆ ಕೂಡ ಮೆನ್ಷನ್ ಮಾಡ್ಬೋದು. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡ್ಬೋದು ಆ್ಯಡ್ ಮೆನ್ಷನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಆಪ್ಷನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾರೋ ಒಂದು ಐಡಿಯನ್ನ ಮೆನ್ಷನ್ ಮಾಡ್ಬೇಕಂತ ಆ ಒಂದು ಐಡಿಯನ್ನ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೆಳಗಡೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಆ ಒಂದು ಯೂಸರ್ ನೇಮ್ ಬಂದ್ಬಿಟ್ಟು ಆ್ಯಡ್ ಆಗಿರುತ್ತೆ. ಟ್ರಿಕ್ ನಂಬರ್ 2, ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಸ್ಟೋರಿ ಇರ್ತೀರ, ಆ ಒಂದು ಸ್ಟೋರಿ ವೀಡಿಯೋ ಬಂದ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ವಾಟ್ಸಪ್ನಲ್ಲಿ ಕೂಡ ಸ್ಟೇಟಸ್ ಇಡ್ಬೇಕು ಅನ್ಕೊಂಡಿರ್ತೀರ. ನಿಮ್ಮೊಂದು ಸ್ಟೋರಿ ಬಂದ್ಬಿಟ್ಟು ಯಾವ ರೀತಿ ಗ್ಯಾಲರಿಗೆ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ ಅಂತ ತೋರಿಸ್ಕೊಳ್ತೀವಿ. ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡಿ, ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಿದ್ದಾರೆ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಅಚೀವಿಂಗ್ ಆ್ಯಂಡ್ ಡೌನ್ಲೋಡಿಂಗ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟ್ ಆಪ್ಷನ್ ನೋಡ್ಬೋದು, ಶೋ ಸ್ಟೋರಿ ಟು ಗ್ಯಾಲರಿ ಅಂತ ಇದೆ, ಎನೇಬಲ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಸ್ಟೋರಿ ಇಟ್ಟರೂ ಕೂಡ ಆ ಒಂದು ವೀಡಿಯೋ ಬಂದ್ಬಿಟ್ಟು ವಿತ್ ಮ್ಯೂಸಿಕ್ ಡೌನ್ಲೋಡ್ ಆಗಿರುತ್ತೆ. ಟ್ರಿಕ್ ನಂಬರ್ 3, ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅನ್ನು ನೋಡುವಾಗ ನಿಮ್ಮ ಒಂದು ಇಂಟರ್ನೆಟ್ ಬಂದ್ಬಿಟ್ಟು ಬೇಗನೆ ಖಾಲಿ ಆಗ್ತಾ ಇರುತ್ತೆ. ಈ ಒಂದು ಸೆಟ್ಟಿಂಗ್ ಅನ್ನು ಎನೇಬಲ್ ಮಾಡ್ಕೊಂಡ್ ಮುಖಾಂತರ ನಿಮ್ಮ ಒಂದು ಡಾಟಾನ ಸೇವ್ ಮಾಡ್ಕೋಬಹುದು. ನೀವು ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಅನ್ನು ಓಪನ್ ಮಾಡಿ, ನಿಮ್ಮ ಒಂದು ಪ್ರೊಫೈಲ್ ಅನ್ನು ಓಪನ್ ಮಾಡಿಬಿಟ್ಟು ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಿದ್ದಾರೆ ಅಂದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಡಾಟಾ ಯೂಸ್ ಆ್ಯಂಡ್ ಮೀಡಿಯಾ ಕ್ವಾಲಿಟಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಾಟಾ ಸೇವರ್ ಅನ್ನು ಎನೇಬಲ್ ಮಾಡಿ, ಡಾಟಾ ಸೇವರ್ ಎನೇಬಲ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೆವರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ವೈಫೈನ ಯೂಸ್ ಮಾಡ್ತಿದ್ರೆ ಓನ್ಲಿ ವೈಫೈ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೀವು ಮೊಬೈಲ್ ಡಾಟಾ ಅಥವಾ ವೈಫೈನ ಯೂಸ್ ಮಾಡ್ತಿದ್ರೆ ಮೊಬೈಲ್ ಡಾಟಾ ಪ್ಲಸ್ ವೈಫೈ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಸೆಟ್ಟಿಂಗ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಇಂಟರ್ನೆಟ್ ಬಂದ್ಬಿಟ್ಟು ಬೇಗನೆ ಖಾಲಿ ಆಗೋಕ್ಕೆ ಚಾನ್ಸೇ ಇಲ್ಲ. ಈ 3 ಟ್ರಿಕ್ಕಲ್ಲಿ ನಿಮಗೆ ಯಾವ ಒಂದು ಟ್ರಿಕ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ.